ಹಾಯ್, ವೆಲ್ಕಮ್ ಟು ಸಂಜೀವಾಣಿ. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಡೆಂಗ್ಯೂ ಪೀಡಿತರು ಪ್ರತಿದಿನ ಆಸ್ಪತ್ರೆಗಳಿಗೆ ತೆರಳಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಸಾಕಷ್ಟು ಜನರಿಗೆ ಭಯ ಉಂಟು ಮಾಡಿದೆ. ಮಳೆಯಾದ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗಿ ಸೊಳ್ಳೆಗಳ ಕಾಟ ಕೂಡ ಜಾಸ್ತಿ ಆಗಿದೆ. ಇದರಿಂದ ವ್ಯಾಪಕವಾಗಿ ಹರಡ್ತಾ ಇದೆ. ಕಳೆದ ಒಂದು ವಾರದಿಂದ ಡೆಂಗ್ಯೂ ಪೀಡಿತರ ಸಂಖ್ಯೆ ಜಾಸ್ತಿ ಆಗಿದೆ. ಸಾವು ನೋವುಗಳು ಕೂಡ ಹೆಚ್ಚಾಗ್ತಾನೆ ಬರ್ತಿದೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ಡೆಂಗ್ಯೂ ಜ್ವರ ಬಂದ್ರೆ ಚಿಕಿತ್ಸೆಯ ಜೊತೆಗೆ ಯಾವ ರೀತಿಯಾದಂತಹ ಹಣ್ಣುಗಳನ್ನ ಸೇವಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಯಾವ ಹಣ್ಣುಗಳನ್ನ ತಿನ್ಬೇಕು? ನಿಮ್ಮ ಆಹಾರದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುವ ಸಿಟ್ರಸ್ ಹಣ್ಣುಗಳನ್ನ ಸೇರಿಸಿ. ವಿಟಮಿನ್ ಸಿ ಸಮೃದ್ಧವಾಗಿರುವ ಕಿವಿ ಹಣ್ಣನ್ನ ಸೇವಿಸಿ. ಡೆಂಗ್ಯೂ ರೋಗಿಗಳು ಪ್ರತಿದಿನ ಪಪ್ಪಾಯಿಯನ್ನ ತಿನ್ಬೇಕು. ಪಪ್ಪಾಯಿಯಲ್ಲಿ ಪಾಪೈನ್ ಅನ್ನುವಂತಹ ಕಿಣ್ವ ಇದೆ. ಇದು ಪ್ಲೇಟ್ಲೆಟ್ಗಳನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ದಾಳಿಂಬೆ ಕೂಡ ಡೆಂಗ್ಯೂ ರೋಗಿಗಳಿಗೆ ತುಂಬಾನೇ ಪ್ರಯೋಜನಕಾರಿ. ನೀವು ಡೆಂಗ್ಯೂ ಅಥವಾ ಇತರ ವೈರಲ್ ಸೋಂಕುಗಳಿಂದ ರಕ್ಷಣೆ ಪಡೆಯಲು ಬಯಸಿದ್ರೆ ಮಳೆಗಾಲದಲ್ಲಿ ದೇಹವನ್ನ ನಿರ್ಜಲೀಕರಣವಾಗದಂತೆ ನೋಡ್ಕೊಳ್ಳಿ. ಅದಕ್ಕಾಗಿ ಪ್ರತಿದಿನ ಎಳನೀರನ್ನ ಕುಡಿ. ಡೆಂಗ್ಯೂ ಸಂದರ್ಭದಲ್ಲಿ ರೋಗಿಗೆ ತಾಜಾ ಎಳನೀರನ್ನ ಕುಡಿದ್ರೆ ತುಂಬಾನೇ ಒಳ್ಳೆಯದು. ಇನ್ನು ವಿವಿಧ ಅಧ್ಯಯನಗಳ ಪ್ರಕಾರ ಕಿವಿ ಹಣ್ಣು ಡೆಂಗ್ಯೂ ಜ್ವರದ ಮೇಲೆ ಬಲವಾದಂತಹ ಚಿಕಿತ್ಸಕ ಪರಿಣಾಮವನ್ನ ಕೂಡ ಬೀರುತ್ತೆ. ಇದು ಆರೋಗ್ಯಕರ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಮತ್ತು ಸೋಂಕಿನ ವಿರುದ್ಧ ಪ್ರತಿರೋಧಕ ವ್ಯವಸ್ಥೆಯನ್ನ ಬಲಪಡಿಸೋಕೆ ಸಹಾಯ ಮಾಡುತ್ತೆ. ಕಿವಿ ಒಂದು ಅದ್ಭುತವಾದಂತಹ ಹಣ್ಣು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಜೀವಸತ್ವ ಇದೆ, ಹಾಗೂ ಇದು ಸಾಕಷ್ಟು ಪ್ರಮಾಣದ ಫೈಬರ್ ಅಂಶವನ್ನ ಕೂಡ ಒಳಗೊಂಡಿದೆ. ಅಲ್ಲದೆ ನಮ್ಮ ದೇಹದ ಪ್ಲೇಟ್ಲೆಟ್ ಸಂಖ್ಯೆಯನ್ನ ಹೆಚ್ಚಿಸೋಕೆ ಅನೇಕ ಪೋಷಕಾಂಶಗಳು ಕಿವಿ ಹಣ್ಣಿನಲ್ಲಿ ಕಂಡು ಬರುತ್ತೆ. ಹೀಗಾಗಿ ಇತ್ತೀಚೆಗೆ ಜನ ಕಿವಿ ಹಣ್ಣು ಖರೀದಿಸೋಕೆ ಮಾರುಕಟ್ಟೆಗೆ ಮುಗ್ಗಿ ಬೀಳ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ಡೆಂಗ್ಯೂ ಜ್ವರವನ್ನ ಅನುಭವಿಸ್ತಾ ಇದ್ರೆ ಯಾವ ಫ್ರೂಟ್ಸ್ ಗಳನ್ನ ತಿನ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಇವೆಲ್ಲವನ್ನ ಕೂಡ ನೀವು ತಿನ್ಬಹುದು. ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇರುವುದಿಲ್ಲ, ಹಾಗೆ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಡೆಂಗ್ಯೂ ಪ್ರಕರಣ ಕಂಡು ಬರ್ತಾ ಇದೆ. ಸೊ ನಮ್ಮ ಸೇಫಲ್ಲಿ ನಾವಿರೋದು ತುಂಬಾನೇ ಮುಖ್ಯ ಆಗುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಚಾನಲ್ ಅನ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.